ಲ್ಲಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದು ಯಾಕೆ ಸಾಕಷ್ಟು ಜನ ಜಾಸ್ತಿ ಸಾಲವನ್ನ ಮಾಡ್ಕೊಂಡಿರ್ತಾರೆ ಆದ್ರೆ ಅವರಿಗೆ ತೀರ್ಸೋದಕ್ಕೆ ಬಹಳ ಕಷ್ಟ ಆಗುತ್ತೆ ಇನ್ನೂ ಸಾಕಷ್ಟು ಜನಕ್ಕೆ ಸಾಲ ಸಿಗೋದೇ ಇಲ್ಲ ಸೊ ಈ ರೀತಿ ಸಮಸ್ಯೆಗಳು ಜೀವನದಲ್ಲಿ ಉಂಟಾಗೋದಕ್ಕೆ ಕಾರಣ ಏನು ಇದನ್ನ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಇದೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ఆకాశాత్ పతి తోయమ్ మితచ్చతి సాగరం సర్వేనమస్కారం కేశుభం ప్రతిగచ్చతి హరే శ్రీనివాస హైలర్వుస నమస్కర ಗುರುಜಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಕಾರಣ ಏನು ಅನ್ನೋ ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಾಳಷ್ಟು ಈ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಯಾವ ಒಂದು ಬಿಸ್ನೆಸ್ಸಲ್ಲಿ ಸಾಲಕ್ಕೆ ಸಿಕ್ಕಾಕ್ಕೊಂತಾರೆ ಮತ್ತು ಏನು ಯಾವ ವರ್ಷದಲ್ಲಿ ಇವರಿಗೆ ತೊಂದರೆಗಳು ಬರುತ್ತೆ ಆರ್ಥಿಕ ಸಂಕಷ್ಟಗಳು ಅನ್ನುವಂಥದ್ದನ್ನು ಜ್ಯೋತಿಷ್ಯದಲ್ಲಿ ತಿಳ್ಕೊಬಹುದು ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಈ ದ್ವಿತೀಯ ಸ್ಥಾನಾಧಿಪತಿ ಏನಾದರೂ ವ್ಯಯಸ್ಥಾನದಲ್ಲಿತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಾಲ ಮಾಡ್ತಾಯಿರ್ತಾರೆ ಕೊಡ್ತಾ ಇರ್ತಾರೆ ತೆಗೆದುಕೊತಾ ಇರ್ತಾರೆ ಆದರೆ ಈ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಸಾಲಕ್ಕೊಂದು ಸತಿ ಸಿಕ್ಕಾಕೊಂಡ್ರೆ ಅವ್ರು ಎದ್ದೊಳಕ್ಕೆ ಆಗೋಲ್ಲ ಭಾಳಷ್ಟು ಸಮಸ್ಯೆಗಳು ತೊಂದರೆಗಳಲ್ಲೇ ಅನುಭವಿಸ್ತಾ ಇರ್ತಾರೆ ಈ ರೀತಿ ಸಾಲ ತೀರ್ಸೋಕ್ಕೆ ಆಗದಿರುವಂಥ ಪರಿಸ್ಥಿತಿನೂ ಇವತ್ತಿನ ಮಟ್ಟಿಗೆ ಬಹಳ ಜನಕ್ಕೆ ನೋಡ್ತಾ ಇದ್ದೀವಿ ಅದು ಬಿಸ್ನೆಸ್ ಆಗ್ಬೋದು ಅಥವಾ ಕೈ ಬದಲಾಗಿ ತೊಗೊಂಡಿರ್ತಾರೆ ಅಥವಾ ಯಾರಿಗೋ ಕೊಡಿಸಿರ್ತಾರೆ ಈ ಈ ಥರ ಯಾವುದೋ ಒಂದು ಕಾರಣ ಇರಬಹುದು ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥದ್ದು ಅಥವಾ ಮನೆ ಸಾಲ ಮಾಡಿರ್ತಾರೆ ಮನೆಗೋಸ್ಕರ ಮನೆಗೆ ಕಟ್ಟಲಿಕ್ಕೆ ಆಗದಿರೋ ಸಾಲ ಇದು ದೊಡ್ಡ ಮಟ್ಟಿಗೆ ಆಗಿರುತ್ತೆ ಅಥವಾ ವಾಹನ ಸಾಲ ಮಾಡಿರ್ತಾರೆ ಏನೋ ಟೂ ವೀಲರ್ ಅಥವಾ ಫೋರ್ ವೀಲರ್ ಗಾಡಿ ಹೋಗಿ ಸಾಲ ಸಿಕ್ಕಾಕ್ಕೊಂಡು ಒಂದಕ್ಕೊಂದು ಒಂದಕ್ಕೊಂದಕ್ಕೆ ಬಡ್ಡಿ ಹಾಕಿ ಅದು ತೀರ್ಸೋಕ್ಕೆ ಆಗದಿರೋವಂಥ ಅಂಥ ಪರಿಸ್ಥಿತಿಯೂ ಇವತ್ತು ಮಟ್ಟಿಗೆ ಬಹಳ ಜನಕ್ಕೆ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿರುವಂಥದ್ದಿದೆ ಆದರೆ ಏನೇ ಆಗಲಿ ಇವತ್ತು ಒಂದು ಸಾಲ ಅಂತ ನೀವು ತೆಗೆತ್ಕೊಳ್ಬೇಕಾದ್ರೇನೋ ಅದನ್ನು ತೀರಿಸುವಂತಹದ್ದು ನನ್ನ ಕೈಲಿ ಆಗುತ್ತಾ ಅನ್ನೋಂಥದ್ದನ್ನು ತಿಳ್ಕೊಬೇಕಾಗುತ್ತೆ ಸಾಮಾನ್ಯವಾಗಿ ನೋಡಿ ಯಾವಾಗಲೂ ಅಷ್ಟೇ ಸಾಡೆ ಸಾತು ಅಷ್ಟಮ ಶನಿ ಅಷ್ಟಮ ಶನಿ ಪಂಚಮ ಶನಿ ಇದ್ದಾಗ ಸ್ವಲ್ಪ ಸಾಲ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಇದೇ ಟೈಮಲ್ಲಿ ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಯಾಕೆ ಈ ಶನಿ ಪ್ರಭಾವ ಆ ಥರ ಕೆಲಸ ಮಾಡುತ್ತೆ ಅಂದರೆ ಈ ಗ್ರಹಗಳಲ್ಲಿ ಒಂದೊಂದು ಗ್ರಹ ಒಂದೊಂದು ಕಾರತತ್ವ ಅಂತ ಹೇಳ್ತೀವಿ ಈ ಶನಿ ಗ್ರಹ ಸರ್ವಯೋಗಕಾರಕ ಕರ್ಮಕಾರಕ ಆಯುಷ್ಯಕಾರಕ ಆಗಿರ್ತಾನೆ ಅಂದರೆ ಈ ಹಿಂದೆ ಮಾಡಿರುವಂಥ ಕರ್ಮ ಫಲ ಮತ್ತು ಈ ಪಂಚಮ ಸ್ಥಾನದಲ್ಲಿರುವಂಥದ್ದು ಸ್ಥಾನ ಅಂತ ಹೇಳ್ತೀವಿ ಪೂರ್ವಪುಣ್ಯಸ್ಥಾನ ಸ್ಥಾನ ಮತ್ತು ಅದರ ಜೊತೆಗೆ ಪಂಚಮ ಇದ್ದಂಥ ಗ್ರಹಗಳ ಫಲದಿಂದ ಈ ಸಡೇ ಸಾತು ವಿಚಾರದಲ್ಲಿ ಬಂದಾಗ ನಾವು ಆ ಸಾಲ ಋಣ ಇಂಥದಕ್ಕೆ ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಅದಕ್ಕೆ ಸಡೆ ಸಾತು ಪಂಚಮ ಶನಿ ಅರ್ಧಾಷ್ಟಮ ಶನಿ ಇದ್ದಾಗ ಭಾಳ ಎಚ್ಚರಿಕೆಯಿಂದ ಬಿಸ್ನೆಸ್ ವಿಚಾರದಲ್ಲಿ ಹುಷಾರಾಗಿರಬೇಕಾಗತ್ತೆ ಮತ್ತು ಯಾವಾಗಲೂ ಅಷ್ಟೇ ನೋಡಿ ಸಾಮಾನ್ಯವಾಗಿ ನೋಡಿ ಕೈ ತೂ ತುಕೋ ದುಡ್ಡೇನಿಲ್ಲಲ್ಲ ಖರ್ಚುಗಳಾಗೋದು ಇದು ಸಾರ್ವೇ ಸಾಮಾನ್ಯವಾಗಿ ಮಾತನಾಡೋದು ಆದರೆ ಸೈಂಟಿಫಿಕ್ಕಾಗಿ ಈ ಜ್ಯೋತಿಷ್ಯದಲ್ಲಿ ಇರುವಂಥದ್ದು ಗ್ರಹಗಳ ಫಲ ಹೇಗಿರಬೇಕು ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ದನಕಾರಕರು ಅಂತ ಹೇಳ್ತೀವಿ ಈ ದನಕಾರಕರುಗಳಲ್ಲಿ ಗುರುಗ್ರಹ ಪ್ರಮುಖ ಪಾತ್ರ ವಹಿಸುತ್ತೆ ಅದರ ಜೊತೆಗೆ ಈ ಶನಿ ಮತ್ತು ಅದರ ಜೊತೆಗೆ ಶುಕ್ರನ ಫಲ ಇವು ಸಹ ಈ ದನಕಾರಕಕ್ಕೆ ಸಂಬಂಧಪಟ್ಟಂಥದ್ದೇ ಆಗುತ್ತೆ ಈ ಸಾಮಾನ್ಯವಾಗಿ ಬಹಳ ಇರ್ತಾರೆ ಬಹಳ ಓದಿರ್ತಾರೆ ಬಹಳ ಟ್ಯಾಲೆಂಟ್ ಇರುತ್ತೆ ಆದರೆ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಕೊರತೆ ಜಾಸ್ತಿ ಉಂಟಾಗ್ತಾ ಇರುತ್ತೆ ಬಹಳ ಸಾಲ ಋಣ ಇಂಥದ್ದು ಐಡಿಯಾ ಚೆನ್ನಾಗಿದೆ ಅವರಿಗೆ ಅವರಿಂದ ಬೇರೆಯವ್ರಿಗೆ ಉಪಯೋಗ ಆಗ್ತಾ ಇರುತ್ತೆ ಈ ಥರ ಸಮಸ್ಯೆಗಳು ಕೆಲವೊಂದು ಜಾತಕಗಳಲ್ಲಿ ಇರುತ್ತೆ ಅದು ಕಾರಣ ಕಾಲ ಸರ್ಪ ದೋಷದಿಂದ ಯೋಗ ಅಂತಿರುತ್ತೆ ಯೋಗ ಇದ್ದಾಗ ಆತನಿಗೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಒಳ್ಳೆ ಸ್ಥಾನ ಒಳ್ಳೆಯ ಹೆಸರನ್ನು ಪಡಿತಾನೆ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ಯೋಗ ಇದ್ದರೆ ಅಂದರೆ ಅದು ಯೋಗ ಅಂದರೆ ರಾಹುಕೇತುಗಳು ಸ್ಥಾನದಲ್ಲಿದ್ದಾಗ ಯೋಗವನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ಅದೇ ರಾಹುಕೇತುಗಳು ನೀಚನಾಗಿದ್ದು ರಾಹು ರಾಹುಗ್ರಹದ ಜೊತೆ ಏನಾದರೂ ಈ ಧನಸ್ಥಾನಾಧಿಪತಿ ಅಥವಾ ಏನಾದರೂ ಈ ರಾಹು ಜೊತೆ ವ್ಯಯಸ್ಥಾನದಲ್ಲಿ ಏನಾದರೂ ಇತ್ತು ಅಂದರೆ ಜೀವನ ಪರ್ಯಂತನೂ ಅಭಿವೃದ್ಧಿನೇ ಇರೋದಿಲ್ಲ ತೊಂದರೆ ಇರುತ್ತೆ ಸಾಮಾನ್ಯವಾಗಿ ನೋಡಿ ಈ ಥರ ನಾನು ಹೇಳೋವಂಥ ಗ್ರಹಗಳು ನಿಮ್ಮ ಜಾತಕದಲ್ಲಿ ಇದ್ದರೆ ಈ ಥರ ಸಾಲ ಋಣ ಇದು ಜಾಸ್ತಿ ಆಗುತ್ತೆ ಉದಾಹರಣೆಗೆ ಲಗ್ನ ಅಂತ ತೆಗೆದುಕೊಂಡಾಗ ಮಕರ ಲಗ್ನ ಅಂತ ತೆಗೆದುಕೊಳ್ಳೋಣ ಯಾಕಂದರೆ ಈ ಮಕರ ಲಗ್ನಕ್ಕೆ ಯಾಕೆ ಅಷ್ಟು ಬೇಗ ಸಾಲ ಋಣ ಇದಕ್ಕೆ ಸಿಕ್ಕುಂತಾರೆ ಅಂದರೆ ಈ ನಾನು ಹೇಳೋ ಕಾಂಬಿನೇಷನ್ಸ್ ಒಂದೆರಡು ಒಂದೆರಡು ಮೂರು ಜ ಕಾಂಬಿನೇಷನ್ಸ್ ಇದ್ಬಿಟ್ರೆ ಸಾಕು ಬೇಗ ಸಾಲ ಋಣ ಜಾಸ್ತಿ ಆಗ್ಬಿಡುತ್ತೆ ಈ ಅಧಿಪತಿ ಅಂತ ಹೇಳ್ತೀವಿ ಅಂದರೆ ಈ ಮಕರ ಲಗ್ನಕ್ಕೆ ಎರಡನೇ ಮನೆ ಬಂದು ಕುಂಭರಾಶಿ ಆಗುತ್ತೆ ಈ ಕುಂಭರಾಶಿ ಅಧಿಪತಿ ಯಾರು ಅಂತ ಹೇಳಿದ್ರೆ ಆಗಿರ್ತಾನೆ ಅಂದರೆ ಮಕರ ಕುಂಭರಾಶಿಗೆ ಶನಿಯ ಅಧಿಪತಿ ರಾಷ್ಟ್ರಾಧಿಪತಿಗಳು ಅಂತ ಹೇಳ್ತೀವಿ ಈ ದ್ವಿತೀಯ ಅಧಿಪತಿ ಏನಾಗುತ್ತೆ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಧನುರ್ ರಾಶಿ ಆಗಿರುತ್ತೆ ಈ ಹನ್ನೆರಡನೇ ಮನೆಯಲ್ಲಿ ಧನುರ್ ರಾಶಿಯಲ್ಲಿ ರಾಹು ಜೊತೆ ಯಾಕಂದ್ರೆ ನಾನು ಹೇಳ್ದಿಲ್ಲ ರಾಹು ಜೊತೆ ಈ ಕಾಂಬಿನೇಷನ್ಸ್ ಇತ್ತು ಅಂದ್ರೆ ತೊಂದರೆ ಹೇಗಾಗುತ್ತೆ ಅಂತ ಈ ದ್ವಿತೀಯ ಸ್ಥಾನಾಧಿಪತಿ ರಾಹು ಗುರು ಗುರು ಸ್ವಕ್ಷೇತ್ರ ಆಗಿರ್ತಾನೆ ಧನುರ್ ರಾಶಿಗೆ ಗುರು ಜೊತೆ ಇನ್ಕಮ್ ಸೋರ್ಸ್ ಬರುತ್ತೆ ಚೆನ್ನಾಗಿ ಅದೇ ಗುರು ಏನಾದರೂ ಇದೇ ಸಪ್ತಮ ಸ್ಥಾನದಲ್ಲಿ ಏನಾದರೂ ಗುರು ಇತ್ತು ಅಂದರೆ ಅಂದರೆ ಮಕರ ಲಗ್ನಕ್ಕೆ ಸಪ್ತಮ ಸ್ಥಾನ ಬಂದು ಅಂತ ನಾವು ನೋಡಲಿಕ್ಕೆ ಹೋದರೆ ಈ ರಾಶಿಗೆ ಉಚ್ಚ ಸ್ಥಾನ ಆಗಿರ್ತಾನೆ ಅವಾಗಲೂ ಅವರು ಗೆಟಿ ಇನ್ ಆಗಿಬಿಡ್ತಾರೆ ಅದೇ ಈ ಧನು ರಾಶಿ ಲ ಹನ್ನೆರಡನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲೇ ಇತ್ತು ಅಂದರೆ ನೀಚ ಆಗ್ಬಿಟ್ಟಿರ್ತಾನೆ ಇನ್ನಷ್ಟು ಇನ್ಕಮೂ ಬರಲ್ಲ ಇನ್ನಷ್ಟು ಸಾಲ ಋಣ ಜಾಸ್ತಿ ಆಗುತ್ತೆ ಕೆಲವರಿಗೆ ಇನ್ಕಮ್ ಚೆನ್ನಾಗಿ ಬರ್ತಾ ಇರುತ್ತೆ ಹಂಗೆ ಹೋಗ್ತಾ ಇರುತ್ತೆ ನಿಲ್ಲಲ್ಲ ಒಂದು ದಿನಕ್ಕೇನಿಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದು ಐವತ್ತು ಸಾವಿರ ಅಥವಾ ಕನಿಷ್ಠ ಪಕ್ಷ ಒಂದು ಹತ್ತು ಸಾವಿರ ರೂಪಾಯಿ ಟರ್ನ್ಔಟ್ ಇರುತ್ತೆ ಅನ್ಕೊಳ್ಳಿ ಸೋರ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ದುಡಿಮೆ ಇದೆ ಅಂತ ಹೇಳಿದ್ರೆ ಹತ್ತು ಸಾವಿರದ ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾನೇ ಐನೂರು ರೂಪಾಯಿ ಜಾಸ್ತಿನೇ ಬೇರೆ ಕಡೆ ಕೊಡಬೇಕಾಗುತ್ತೆ ಆ ಥರ ಸಿಕ್ಕಾಕ್ಕೊಂತಾರೆ ಯಾಕಂದರೆ ಇಲ್ಲೇನಾಗುತ್ತೆ ಈ ಗುರು ಜೊತೆಯಲ್ಲಿರೋದ್ರಿಂದ ಸ್ವಕ್ಷೇತ್ರದಲ್ಲಿರೋದ್ರಿಂದ ಆ ಥರ ಇನ್ನಷ್ಟು ಜಾಸ್ತಿ ಖರ್ಚಾಗುವಂಥದ್ದು ಇರುತ್ತೆ ಬರುತ್ತೆ ಚೆನ್ನಾಗಿ ಆದರೆ ಅಷ್ಟೇ ಖರ್ಚುಗಳಾಗುತ್ತೆ ಅದೇ ಏನಾದರೂ ಗುರು ಏನಾದರೂ ಲಗ್ನದಲ್ಲೇ ಇತ್ತು ಅಂತ ಹೇಳಿದ್ರೆ ನೀಚ ಸ್ಥಾನದಲ್ಲಿತ್ತು ಹೇಳಿದ್ರೆ ಬರೋದೂ ಇಲ್ಲ ಇನ್ನೊಂದು ಜಾಗದಲ್ಲಿ ಕಿತ್ತಾಕ್ತಾರೆ ಆ ಸಾಲ ತೀರ್ಸೋಕೆ ಇನ್ನೊಂದು ಜಾಗ ಇನ್ನೊಂದು ಜಾಗ ಈ ಥರ ಸಮಸ್ಯೆಗಳು ಬರುತ್ತೆ ಇದು ಸಾಮಾನ್ಯವಾಗಿ ಈ ಥರ ಸಮಸ್ಯೆ ಇರೋವಂಥವ್ರಿಗೆ ಜೀವನ ಪರ್ಯಂತ ಇವರು ಎದುಳಲ್ವ ಬಹಳ ಜನಕ್ಕೆ ಈ ಥರ ಕಾಂಬಿನೇಷನ್ಸ್ ಇದ್ದಾವೆ ಇದು ಅಭಿವೃದ್ಧಿ ಆಗುವಂಥದ್ದು ಇದೆ ಇವ್ರಿಗೆ ಈ ಥರ ಸಮಸ್ಯೆಗಳು ಇದೆ ಅಂತ ಹೇಳಿದ್ರೆ ಒಂದು ಸಮಯ ಅಂತ ಇರುತ್ತೆ ಯಾವುದು ಅಂತ ಹೇಳಿದ್ರೆ ನೋಡಿ ಒಂದು ದಶಾಕಾಲದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ ಅದೇ ಎರಡನೇದು ಯೋಗದಿಂದ ಉಂಟಾಗುತ್ತೆ ಯೋಗ ಅಂದರೆ ಬಹಳಷ್ಟು ಯೋಗಗಳು ಇರುತ್ತೆ ಆ ದನ ಯೋಗದಲ್ಲಿನೂ ಸಹ ಆ ಯೋಗದ ಫಲದ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ವರ್ಷ ಫಲದಲ್ಲಿ ಅವರು ಸಾಲದಿಂದ ಈ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಇವುಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಈಗ ಈ ಸಾಲದ ಸುಳಿಯಿಂದ ಹೊರಗಡೆ ಬರಬೇಕು ಅಂದ್ರೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಯಾವ ರೀತಿಯ ಯೋಗಗಳು ಜಾತಕದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಧನ ಯೋಗ ಇತ್ತು ಅಂದ್ರೆ ಬಹಳ ಜನಕ್ಕೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಬಹಳ ಜನ ಹೆಸರು ಮಾಡ್ತಾರೆ ನೋಡಿ ಇವತ್ತು ಸಿನಿಮಾ ಕ್ಷೇತ್ರದಲ್ಲಾಗ್ಬೋದು ಬಿಸ್ನೆಸ್ ವ್ಯವಹಾರದಲ್ಲಿ ಓ ನೋಡಪ್ಪ ಎಂಥ ಹೆಸ್ರು ಮಾಡಿದ್ದಾರೆ ಒಳ್ಳೆ ಕೋಟ್ಯಾಧಿಪತಿಗಳು ಅಲ್ಲಿ ಕೋಟ್ಯಾಧಿಪತಿಗಳಿಗೆಲ್ಲರಿಗೂ ಗೊತ್ತಾಗಿರುತ್ತೆ ಅವ್ರಿಗೆ ಬಂದಿದ್ದೆಲ್ಲ ಬಡ್ಡಿ ಸಾಲ ಋಣ ಇಂಥದ್ದು ಸಮಸ್ಯೆಗಳು ಜಾಸ್ತಿ ಇರುತ್ತೆ ನೋಡೋಕೆ ಮುಂದೆ ಭಾಳ ಚೆನ್ನಾಗಿರ್ತಾರೆ ಅವ್ರಿಗೇನಪ್ಪ ಒಳ್ಳೆ ಬಂಗ್ಲೆ ಇದೆ ಒಳ್ಳೆ ಲಕ್ಸುರಿ ಕಾರು ಓ ಕೋಟಿಗಳು ಕೊಳಿತಾ ಇದೆ ಅವ್ರಿಗೆ ಅಂತ ಹೇಳ್ತಾರೆ ಆದರೆ ಅಷ್ಟು ಹೆಸರು ಮಾಡಿ ಅಷ್ಟು ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ರು ಅವರ ಸಮಸ್ಯೆ ತೀರದಂಥ ಸಮಸ್ಯೆಗಳಾಗಿರುತ್ತೆ ಕಾರಣ ಇದೇ ಋಣಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ ಏನಾಗುತ್ತೆ ಅಂದರೆ ಜೀವನ ಪರ್ಯಂತನೂ ಸಾಲ ಋಣ ಈ ಥರ ಸಮಸ್ಯೆಗಳು ಜಾಸ್ತಿ ಸಿಕ್ಕಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಋಣ ಅನ್ನುವಂಥದ್ದು ಯಾರನ್ನೂ ಬಿಡೋದಿಲ್ಲ ಈಗಾಗಲೇ ಸಮಸ್ಯೆ ಇದೆ ಸಮಸ್ಯೆ ಬರೋದಕ್ಕೆ ನಾನಾ ಕಾರಣ ಇರಬಹುದು ಜಾತಕದಲ್ಲಿ ನಾನು ಬೆಳಗ್ಗೆ ಕೆಲವೊಂದೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇರ್ತೇನೆ ಬೆಳೆ ಬೆಳಗ್ಗೆನೆ ಕೆಲವೊಂದು ಅಭಿವೃದ್ಧಿ ಆಗೋದಕ್ಕೆ ಇದಕ್ಕೆಲ್ಲ ಆದರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಜೀವನ ಪರ್ಯಂತನೂ ಸಾಲ ಋಣ ಸಂಪಾದನೆ ಮಾಡಿದ ಕೈಲಿದು ದುಡ್ಡು ನಿಲ್ತಾ ಇಲ್ಲ ಏನಪ್ಪ ಅನ್ನುವಂಥ ಮನಸ್ಥಿತಿ ಇರುತ್ತೆ ಸೊ ಇದಕ್ಕೆ ಪರಿಹಾರ ಇದೆ ನೋಡಿ ಸರಳವಾಗಿ ಅದು ಒಳ್ಳೆ ರಿಸಲ್ಟ್ ಕೊಡುವಂಥದ್ದಾಗಿರುತ್ತೆ ನನಗೇನೋ ಗೊತ್ತು ಕೆಲವೊಂದು ಗ್ರಂಥಗಳ ಅಧ್ಯಯನ ಮಾಡಿದ್ದೀವಿ ನಾವು ಕೆಲವೊಂದು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಕೆಲವರಿಗೆ ನೋಡಿ ನಾನು ಇದು ಲಾಸ್ಟ್ ಟೈಮ್ ಉಪ್ಪದಲ್ಲಿ ಹೇಳಿದೆ ಅದೆಲ್ಲ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ಮತ್ತು ಇನ್ನೂ ಏನಾದರೂ ಕೆಲವು ಗ್ರಂಥಗಳಿರುತ್ತೆ ತಾಳೆಗಿರೆಯಲ್ಲಿ ಸಾಲ ಋಣ ಯಾವ್ಯಾವ ಗ್ರಹಗಳು ಕಾಂಬಿನೇಷನ್ಸಿಂದ ತೊಂದರೆಗಳಾಗುತ್ತೆ ಇದನ್ನೆಲ್ಲ ನಾನು ಸ್ವಲ್ಪ ಜನರಲ್ಲಾಗಿ ಅಧ್ಯಯನ ಮಾಡಿ ಎಲ್ಲರಿಗೂ ಕೆಲವು ಡೇಟಾ ಬರ್ತಿರಲ್ಲ ಕೆಲವು ಸಮಸ್ಯೆಗಳಿರುತ್ತೆ ಅಂಥವ್ರಿಗೆಲ್ಲ ಈ ಕೆಲವೊಂದು ತಾವರೆ ಊದೆಯಲ್ಲಿ ಹೋಮ ಮಾಡಿರೋ ರಕ್ಷೆ ಕೆಲವೊಂದೆಲ್ಲ ಬೀಜಾಕ್ಷರಗಳನ್ನು ಬರೆದು ಆ ಯಂತ್ರಗಳನ್ನು ಋಣ ಸಾಲದ ಋಣ ನಿವಾರಣೆ ಆಗಲಿ ಅಂತ ನಾನು ಕೊಡ್ತಾ ಇದ್ದೀನಿ ಸೊ ಇದು ಬಹಳ ಜನಕ್ಕೆ ಉಪಯೋಗ ಬಂದಿದೆ ಇನ್ನು ಆಗಿ ಸಮಸ್ಯೆಗಳು ಬಂದಾಗ ಈ ಬಹಳ ದೂರದಿಂದ ನನ್ನ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀರ ಬರಲಿಕ್ಕೆ ಆಗೋದಿಲ್ಲ ಕೆಲವೊಂದು ಋಣ ಅರಿಯಲ್ಲ ನೀವು ಬ ಬರಬೇಕೋ ಗುರುಗಳ ಹತ್ರ ಇದೇನೋ ಋಣ ವಿಮೋಚನೆ ಯಂತ್ರ ಕೂಡ ತಗೊಳ್ಳೋಣ ಅಂತ ಅನ್ಕೊಂತೀರಾ ಒಂದು ವರ್ಷ ಅಲ್ಲ ಎರಡು ವರ್ಷ ಆದ್ರೂ ಬರೋಕ್ಕಾಗಲ್ಲ ಯಾಕಂದರೆ ಋಣ ಅರಿಬೇಕಲ್ವ ಅರಿಯಕ್ಕೆ ಬಿಡಲ್ಲ ಉಪ್ಪು ಒಂದು ಸ್ವಲ್ಪ ಮತ್ತು ಅದ್ರ ಜೊತೆಗೆ ಈ ಕಗ್ಲಿಗಿಡದ ಬೇರು ಬಾಗಿಲು ಕಟ್ಟಿ ಅದನ್ನು ಸಹ ಋಣಬಾಧೆ ಬಾಧೆ ನಿವಾರಣೆ ಆಗುವಂಥದ್ದಿರುತ್ತೆ ಮತ್ತು ಅವರೇ ಕಪ್ಪು ಹೆಳ್ಳು ಕಡಲೆಕಾಳು ಎರಡು ನೆನೆಸಿಬಿಟ್ಟು ಅದನ್ನ ಗೋಮಾತೆಗೆ ಅವರ ಜನ್ಮ ನಕ್ಷತ್ರ ಅಥವಾ ಹುಣ್ಣಿಮೆ ದಿವಸ ಅಥವಾ ಅಮಾವಾಸ್ಯ ದಿವಸ ಗೋಮಾತೆಗೆ ತಿನ್ನಿಸ್ತಿರೇನೋ ಋಣ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟಿದೀರ ಧನ್ಯವಾದಗಳು ಹರೇ ಶ್ರೀ